ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲ ಚಾಯ್ ಕೃಷಿ. ಅತ್ಯಂತ ಹಳೆಯ ಸಿಸ್ಟಮ್ಗಳು ಕೃಷಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಕೆಲವೊಂದು ಇವಾಗ ಮಾಯ ಆಗ್ತಾಯಿದೆ, ಕೆಲವೊಂದು ಇನ್ನೂ ಬಳಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ಸಿಸ್ಟಮ್ಗಳಲ್ಲಿ ಮತ್ತು ಮರೆ ಆಗ್ತಾ ಇರುವಂಥ ಸಿಸ್ಟಮ್ಗಳಲ್ಲಿ ಒಂದು ವಿಧಾನವನ್ನು ನಾನು ಇವಾಗ ತೋರಿಸ್ತೀನಿ. ಅದು ಕೃಷಿಕರನ್ನು ಮಾತನಾಡಿಸ್ತಾನೆ ನಾನು ಆ ಒಂದು ವಿಷಯವನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ಈ ಅಡಕೆ ಸೋಗೆಯ ಏನು ನಾವು ಶೇಖರಣೆ ಮಾಡ್ತೀವಿ, ಅದರ ಒಂದು ಹಳೆಯ ಮೆಥಡನ್ನು ನಾನು ಇಲ್ಲಿ ನಿಮ್ಮ ತೋಟದಲ್ಲಿ ನೋಡಿದೆ. ಏನಂತ ಕರೀತಾರೆ ಇದಕ್ಕೆ? ಸೋಗೆ ಇಟ್ಲು ಅಂತ ಹೇಳ್ತಾರೆ. ದಿನ ನಾವು ತೋಟಕ್ಕೆ ಬರ್ತೀವಲ್ಲ, ಅವಾಗ ಬಿದ್ದ ಸೋಗೆ ಅಡಿಕೆ ಸೋಗೆಯನ್ನು ಹೀಗೆ ಸರಿಯಾಗಿ ಜೋಡಿಸಿಡ್ತೇವೆ. ಓಕೆ, ಹಾಗಿದ್ರೆ ಸ್ವಲ್ಪ ಹತ್ರದಲ್ಲೇ ಹೋಗಿ ನಾವು ನೋಡ್ಬೋದಾ ಜೋಡಿಸಿರೋದನ್ನ? ಜೋಡಿಸಿರೋದು ನೋಡಿ. ಓಕೆ. ಆಹಾ, ಇದು ನಿಮ್ಮ ಸೋಗೆ ಇಟ್ಲಲ್ವಾ ಈ ಕಡೆ ಟರ್ನ್ ಆಗಿ? ಈಗ ನೀವು ತೋಟಕ್ಕೆ ಬಂದಾಗೆಲ್ಲ ಇದಕ್ಕೆ ಸಿಕ್ಕಿದ್ದನ್ನ ಇಲ್ಲಿ ಜೋಡಿಸ್ತಾ ಬರ್ತೀರಾ? ಹೌದೌದು. ತೋಟದಲ್ಲಿ ನಮಗೆ ಅಡಿಕೆ ಹೆಕ್ಕಲಿಕ್ಕೆ, ಕಳೆ ತೆಗಿಲಿಕ್ಕೆ, ನಂತರ ಕೊನೆ ಕೊಯ್ಲು ಟೈಮ್ನಲ್ಲಿ ಎಲ್ಲ ಕೆಲಸಕ್ಕೆ ಈಸಿ ಆಗ್ತದೆ. ನಂತರ ಇದನ್ನ ಕೊಡೋದು. ಈಗ ಒಂದು ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ಮೇಲೆ ಇಟ್ಟುಕೊಂಡು ಹಿಂಗ್ ಮಾಡಿ ಹಿಂಗ್ ಕೊಡಿತೇವೆ. ಇದನ್ನ ಸಪರೇಟ್ ಮಾಡ್ತೀರಿ? ಇದು ಬೇರೆ, ಇದು ಬೇರೆ. ಇದು ಹಾಳೆ ಬೇರೆ, ಇದು ಬೇರೆ ಮಾಡಿ ಇದನ್ನ ಕಡಿಗೆ ಮುಚ್ಚಲಿಕ್ಕೆ ಬಳಸೋದು. ಇದನ್ನ ನೆಲಕ್ಕೆ ಮತ್ತೆ ಹಾಸಾಗಿ ಮುಚ್ಚುತ್ತೀರಿ ತೋಟದಲ್ಲಿ? ಇದನ್ನ ಯಾವ್ದಕ್ಕೆ ಬಳಸ್ತೀರಿ ಮತ್ತೆ ಹಾಳೆನ? ಇದು ನಾವು ಉರುವಲಿಗೆ ಬಳಸ್ತೇವೆ ಬೇಕಾದ್ರೆ, ಇಲ್ಲಾಂದ್ರೆ ಮುಚ್ಚಲಿಕ್ಕೆ. ಮತ್ತೆ ತೋಟದಲ್ಲೇ ಮುಚ್ಚಲಿಕ್ಕೆ ಬಳಸ್ತೇನೆ. ತೋಟದಲ್ಲೇ ಮುಚ್ಚಲಿಕ್ಕೆ. ಈಗೆಲ್ಲ ಏನ್ ಮಾಡ್ತಾರೆ ಕೇಳಿದ್ರೆ, ಇದನ್ನೇ ತೋಟದಲ್ಲೇ ಕಡ್ದು ಮುಚ್ಚುತ್ತಾರೆ. ಆದ್ರೆ ಸ್ವಲ್ಪ ಅಡಿಕೆ ಹೆಕ್ಕಲಿಕ್ಕೆ, ನಂತರ ಕಳಿಗೆ ಎಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ನಾವು ಹಳೆ ಸಾಂಪ್ರದಾಯಿಕ ಕೃಷಿಯಿಂದ ಬಂದವರಾಗಿದ್ದರಿಂದ ನಮಗೆ ರೂಢಿ ಆಗಿಬಿಟ್ಟಿದೆ. ಓಹೋಹೋ, ಅದಕ್ಕೆ ಜಸ್ಟ್ ಸಿಂಪಲ್ ಮೆಥಡ್ ಅಲ್ವಾ? ಎಷ್ಟು ಏನು ಮಾಡಿದಿರಿ? ಫಸ್ಟ್ ಕೆಳಗಡೆ ಒಂದು ಗೂಟ ಅಥವಾ ನಾಲ್ಕು ಗೂಟ ಹಾಕಿ, ನಂತರ ಈ ಅಡಿಕೆದೆ ಅಡಿಕೆ ದಬ್ಬೆ ಅಂತ ಹೇಳ್ತೇವಲ್ಲ ಅದನ್ನೇ ಹಾಕಿ ಅಡ್ಡ ಹಾಕಿದಿರಲ್ವ? ಹೀಗೆ ಹಾಕಿ, ಅದಕ್ಕೇನು ದೊಡ್ಡ ಇದೆ ಅಂತದೂ ಇಲ್ಲ, ಸಂಭ್ರಮ ಏನಿಲ್ಲ ಹೆಚ್ಚು ಅಲ್ಲ, ಏನಿಲ್ಲ. ಒಂದು ಚಪ್ರ ಏನು ಹೇಳ್ತಾರಲ್ಲ, ಚಪ್ರ ಟೈಪ್ ಮಾಡಿ ಅದಕ್ಕೆ ಹಾಕೋದು ಅಷ್ಟೇ. ನೋಡಿ, ಅವರು ಚಪ್ರ ಅಂದ ತಕ್ಷಣ ಹೇಳ್ತೀನಿ, ಅದು ಒಂದು ಲೈನ್ ಅಲ್ಲ ಅಷ್ಟೇ. ಹಾಗೆಯೇ ಈ ಕಡೆ ಮತ್ತೆ ಇಲ್ಲೂ ಕೂಡ ಇನ್ನೊಂದು ಬಂದಿದೆ, ಅಂದರೆ ಈ ಆ್ಯಂಗಲಲ್ಲಿ ಒಂದು ಮೂರು ಇದೆಯಾ? ಈ ಥರ ನಾಲ್ಕು ಪೋಲ್ಸ್ ಹಿಂಗೆ ಅಡ್ಡಡ್ಡ ಬಂದಿರೋದು, ನಾಲ್ಕು ಉದ್ದುದ್ದ ದಬ್ಬೆ ಅಥವಾ ಕೋಲು. ಈಗ ನೆಟ್ ಪೋಲ್ಸು ಒಂದು ಮಿಡ್ ಮಿಡ್ಲಲ್ಲಿ ಒಂದು ಮೂರು ನಾಲ್ಕು ಇದೆಯಾ? ನಾಲ್ಕು. ಓಕೆ, ಒಟ್ಟು ಮೂರು ಸಾಲಿನ ಒಂದು ಚಪ್ರ ಥರ ಅಲ್ವಾ? ಓಕೆ ಓಕೆ. ನೋಡಿ, ಇದು ಹಿಂದ್ಗಡೆಯೂ ಕೂಡ ಈ ಒಂದು ಸೋಗೆ ಕೆಳಗಡೆ ನೆಲಕ್ಕೆ ಬಾಗಬಾರ್ದಂತ ಇಲ್ಲಿ ಲಾಸ್ಟಲ್ಲಿ ಬಂದಿರೋದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಜೋಡಿಸಿರೋದು ಒಮ್ಮೆ ನೋಡ್ಬಿಡೋಣ, ಬನ್ನಿ. ಓಕೆ, ಒಂದು ಕಡೆಯಿಂದ ನೋಡಿ ಈಗ ಸ್ಟಾರ್ಟ್ ಆದರೆ ಇದು ಆಲ್ಮೋಸ್ಟು 15-20 ಫೀಟು ಉದ್ದ ಇದೇನಲ್ವ? ಹಾಂ ಹಾಂ ಹಾಂ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನು ಜೋಡಿಸಿದ್ದಾರೆ, ಹಳೆ ಕಾಲದ ಪದ್ಧತಿ. ಆ್ಯಕ್ಚುಲಿ ಕೆಳಗಡೆ ಇಷ್ಟು ಗ್ಯಾಪ್ ಇದೆ, ಮೇಲ್ಗಡೆ ಎಲ್ಲ ಇದನ್ನು ಜೋಡಿಸಿರೋದು ನೋಡಿ ಎಷ್ಟು ಉದ್ದವಾಗಿ. ಹಾಂ, ದಿವಸ ದಿವಸ ಅದನ್ನ ಮಾಡ್ಕೋತಾ ಇದ್ರೆ ಕಡಿಮೆನೆ ಇರುತ್ತಲ್ವಾ? ಸೊ ಅವಾಗ ಒಂದೇ ದಿವಸ ಹೆವಿ ಆಗಲ್ಲ, ಅವಾಗ ಅವಾಗ ಸಿಕ್ಕಿದಾಗ ಅವಾಗ ಅವಾಗ ಹಾಕ್ತಾ ಹೋಗುದು. ಓಕೆ. ಹ್ಮ್ ಹ್ಮ್. ಅದು ಕೆಳಗು ಬೀಳೋದಿಲ್ಲ ಅಲ್ಲ? ಇಲ್ಲ ಇಲ್ಲ, ಕೆಳಗೆ ಬೀಳೋದಿಲ್ಲ. ಹಾಂ ಹಾಂ.